ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪೂರ್ತಿ ಹೆಸರು? ರಾಮಯ್ಯ. ರಾಮಯ್ಯ ಅಂದಾಗ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ತಾವು ಜಿ ವಿ ಸರ್ಗೂರು ಗ್ರಾಮ ಪಂಚಾಯತಿ. ಸರ್ ಅಂತಂದಾಗ ತಾವು ಇದೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂಥದ? ಇದೇ ಫಸ್ಟ್ನೇ ಸಲ. ಇದೇ ಫಸ್ಟ್ನೇ ಸಲ. ಹೆಂಗೆ ಅನ್ನಿಸ್ತದೆ ಸರ್ ರಾಜಕೀಯದ ಅನುಭವ? ರಾಜಕೀಯದ ಅನುಭವ ಹೆಂಗೆ ಅಂದರೆ, ಈಗ ಹೊಸ್ದಾಗಿ ಗೆದ್ದಿವಿ. ಅಲ್ಲಿಗೆ ಹೋದ್ಮೇಲೆ ಈಗ ಒಂದು ಮೀಟಿಂಗ್ ಕರೆದ್ರೆ, ಮೀಟಿಂಗ್ ಕರೆದು ಒಂದು ಮಾತುಕತೆ ಆಡಿವಿ. ಅದು ಬಿಟ್ರೆ ಇನ್ ಮುಂದಕ್ಕೆ ಏನು ಅನ್ನೋದು ಗೊತ್ತಾಯ್ತದೆ. ಗೊತ್ತಾಗುತ್ತೆ ಅಂತ ಹೇಳ್ತಿದ್ದೀರಾ ಸರ್. ಅಂತಂದಾಗ ಯಾವ ಪಕ್ಷದ ಒಂದು ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ತಾವು? ಸರ್, ನಾವು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀವಿ ಸರ್. ಅಂದಾಗ ಈಗ ತಾವು ಗೆದ್ದಂಥ ಸಂದರ್ಭದಲ್ಲಿ ತಮಗೆ ಒಟ್ಟು ಮತ ಟೋಟಲ್ ವೋಟ್ ಅಂತ ಎಷ್ಟು ಬಂದಿತ್ತು ಸರ್? ಒಟ್ಟು 182 ವೋಟ್ ಇದ್ದಿತ್ತು. ನಾವು ಗೆದ್ದಿರೋದು 66 ವೋಟು. 66 ವೋಟಲ್ಲಿ ಗೆದ್ದಿದ್ದೀರಾ? 66 ವೋಟು. ಸರ್ ಅಂತಂದಾಗ ಸದ್ಯದ ಪರಿಸ್ಥಿತಿಯಲ್ಲಿ ತಮ್ಮ ಗ್ರಾಮದಲ್ಲಿ ಏನೆಲ್ಲ ಒಂದು ಕುಂದುಕೊರತೆಗಳು ಎದ್ದು ಕಾಣಿಸ್ತಾ ಇದೆ ಸರ್? ಇಲ್ಲಿ ರೋಡನ್ ತೊಂದರೆ ಇದೆ, ಡ್ರೈನೇಜ್ಗಳದ್ದು ತೊಂದರೆ ಇದೆ, ಆಮೇಲೆ ಮನೆಗಳದ್ದು ತೊಂದರೆ ಇದೆ, ಕುಡಿಯೋ ನೀರ್ದು ಸದ್ಯಕ್ಕೆ ಈಗೇನು ತೊಂದರೆ ಇಲ್ಲ, ಅದು ಪರವಾಗಿಲ್ಲ. ಈಗ ಕುಡಿಯೋ ನೀರ್ದು ಅದೇ. ಈ ಒಂದು ಇದಕ್ಕೆ ಕುಂದುಕೊರತೆಗಳನ್ನ ತಾವು ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋ ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀರಾ ಸರ್ ತಾವು? ಸರ್, ಈಗ ಗೌರ್ಮೆಂಟಿಂದ ಏನು ಬರ್ತದೆ ಅದ ಊರಿಗೆ ಸವಲತ್ತು ಏನು ಬರ್ತದೆ ಅದ ಊರಿಗೆ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ ನಮ್ಮಲ್ಲಿದೆ. ಸರ್, ಈಗ ಸರ್ಕಾರದಿಂದ ಅನುದಾನ ಅಂತ ಬಂದರೆ ತಮ್ಮ ಗ್ರಾಮದ ಜನತೆಗೆ ತಾವು ಯಾವ ರೀತಿಯಾದಂಥ ಒಂದು ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ರೋಡಂದು ಭಾರಿ ಸಮಸ್ಯೆ ಇದೆ, ಡ್ರೈನೇಜ್ದು ಸಮಸ್ಯೆಗಳು ಜಾಸ್ತಿ ಇದೆ. ಅದು ಬಿಟ್ರೆ ಅದೇ ಮನೆಗಳದು ಮನೆಗಳದ್ದು ಸಮಸ್ಯೆಗಳವೆ ಇಲ್ಲಿ, ಅವೆಲ್ಲ ಕೊಡಬೇಕು, ಕೊಡಬೇಕು ಅಂದ್ಕೊಂಡಿವಿ ಅಂದ್ಕೊಂಡಿದ್ದೀರಾ ಸರ್. ಈಗ ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕಾ ಬೇಡವ? ವಿದ್ಯೆ ಬೇಕು ಸರ್. ಏನಕ್ಕೆ ಅಂತ ಹೇಳ್ಬೋದು ಸರ್? ಏನಕ್ಕೆ ಅಂದರೆ, ಒಂದು ಯಾವ್ದಾದ್ರು ಒಂದು ಪೇಪರ್ ಬಂದ್ರು ಅದರಲ್ಲಿ ಓದಿ ತಿಳ್ಕೊಳ್ಳೋಂಥ ಶಕ್ತಿ ಇದೆ, ಆದರೆ ನಮ್ಗೆ ಓದ್ ಬರೋಲ್ಲ. ಅದರಿಂದ ಓದಿದ್ರೆ ಚೆನ್ನಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಆದ್ರೂ ಓದಿಲ್ಲ ನಾವು. ಸರ್ ಅಂತಂದಾಗ ಈಗ ಬರ್ತಾರ ರಾಜಕೀಯಕ್ಕೆ ಯುವಕರು ಬರ್ತಾ ಇದಾರಲ್ಲ, ಅವ್ರು ಬರೋದ್ರಿಂದ ತಮ್ಮ ಅಭಿಪ್ರಾಯ? ಯಾರು ಹೇಳಿ? ಯುವಕರುಗಳು. ಯುವಕರುಗಳು ಅಂದರೆ ಇವಾಗ ಚಿಕ್ಕ ಹುಡುಗರುಗಳು ಬರ್ತಾ ಇದಾರಲ್ಲ ರಾಜಕೀಯಕ್ಕೆ, ಅವ್ರು ಬರೋದ್ರಿಂದ ಒಳ್ಳೇದಾಗತ್ತೆ ಕೆಟ್ಟದಾಗತ್ತಾ? ಸರ್, ಅವ್ರಿಗೆ ಆ್ಯಕ್ಚುಲು ಏನು ಅಂದರೆ, 25 ವರ್ಷ 30 ವರ್ಷ ಆದಮೇಲೆ ಬಂದರೆ ಚಂದ, ಕಿಲು ಅನುಭೋಗ ಇರಿಕಿಲ್ಲ. ಇನ್ನು 18 ವರ್ಷದವರು 20 ವರ್ಷದ ಒಳಗಡೆ ಇದ್ರು ಅಷ್ಟು ಅವ್ರಿಗೆ ಅಷ್ಟು ಅನುಭೋಗ ಬರಲ್ಲ. ಸರ್ ಅಂತಂದಾಗ ತಮಗೆ ಕಡೆದಾಗ ಇನ್ನೊಂದು ಪ್ರಶ್ನೆ, ಇವತ್ತು ತಾವೊಬ್ರು ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕು ಅಂತಂದರೆ, ಮತ್ತೊಬ್ರು ರಾಜಕೀಯ ವ್ಯಕ್ತಿ ಅಂತ ಗುರುತಿಸ್ಕೋಬೇಕು ಅಂತಂದರೆ, ಎಲ್ಲ ನಿಮ್ಮ ಗ್ರಾಮದ ಮತ ಬಾಂಧವರೇ ಕಾರಣ, ಅವರು ನಿಮ್ಗೊಂದು ಒಳ್ಳೆ ಮತಗಳಲ್ಲಿ ಒಂದು ಒಳ್ಳೆ ಅಂತರದಿಂದ ಜೈಗಳು ಸೇರಿಸಿ ಇವತ್ತು ಈ ಒಂದು ಸ್ಥಾನಕ್ಕೆ ತಂದು ಕುಣಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ನಿಮ್ಮ ಗ್ರಾಮದ ಜನತೆಗೆ ತಾವು ಯಾವ ರೀತಿಯಾದಂಥ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಅವರು ನಮ್ಮ ಹಿಂಗೆ ಗೆಲ್ಸಿರುವಾಗ ಅವ್ರಿಗೆ ಒಳ್ಳೆಯದ ಮಾಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಅಂದರೆ ಅವ್ರಿಗೆ ಒಂದು ಒಳ್ಳೆ ಅಭಿವೃದ್ಧಿಗಳನ್ನ ಮಾಡೋದ್ರ ಮೂಲಕ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊರ್ತಾ ನಮಗೆ ಒಂದೆರಡು ಮಾತುಗಳನ್ನು ಮುಗಿಸ್ತೀವಿ. ಧನ್ಯವಾದಗಳು ಸರ್.